ಇದು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಬಾಗೆಯಲ್ಲಿರುವಂತಹ ಒಂದು ತಂಗುದಾಣ. ಈ ಮಲೆನಾಡು ಭಾಗದಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ ನಿಜಲೂ ಇದೆಯಾ ನೋಡೋಣ. ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಒಳಗಡೆ ನೋಡಿ, ಇದು ಮಳೆ ಬಂದು ಚೆಂಡಿ ಆಗ್ತಾ ಇರೋದು ಕಾಣುತ್ತಾ? ನೋಡಿ ಎಷ್ಟು ನೀರಿದೆ ಈ ಬಸ್ ಸ್ಟ್ಯಾಂಡ್. ಇನ್ನೆಲ್ಲಿ ಇದೇನಕ್ಕೆ ಮಾಡಿದ್ಯಾನಕ್ಕೆ ಇದು ನೋಡಿ ಕಾಣುತ್ತಾ? ಇದ್ರ ಪಕ್ಕದಲ್ಲೇ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ಅನೇಕ ಕಡೆ ಮಾಡಿರುವಂತಹ ಈ ತರ ಬಸ್ ತಂಗುದಾಣ ಇದೆಯಲ್ಲ, ಮಲೆನಾಡು ಭಾಗಕ್ಕಂತೂ ನಿಜಲೂ ಅಲ್ವೇ ಅಲ್ಲ. ಮಲೆನಾಡಿನ ಭಾಗದಲ್ಲಿ ದೊಡ್ಡದಾಗಿರಬೇಕು ಮತ್ತು ಅದು ಈ ಬಸ್ ಸ್ಟ್ಯಾಂಡ್ ಸಂರಕ್ಷಣೆಯಾಗಿರಬೇಕು. ಮಳೆಯಿಂದ ಯಾರಿಗೂ ಹಾನಿಯಾಗದಲ್ಲೇ ಇರೋರ ತರ ಬಸ್ ಸ್ಟ್ಯಾಂಡ್ ಮಾಡಬೇಕು. ಇದು ಯಾರು ಮಾಡಿದ್ದಾರೆ ಅಂದ್ರೆ, ಈ ಬಸ್ ಸ್ಟ್ಯಾಂಡ್ಗಳು ಹೆಂಗಿದೆ ಅಂದ್ರೆ, ಈ ಉತ್ತರ ಕರ್ನಾಟಕನೋ ಅಥವಾ ಈ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಮಾಡ್ತಾರಲ್ಲ ಬಸ್ ಸ್ಟ್ಯಾಂಡ್ಗಳು, ಇದಕ್ಕಿಂತ ಚೆನ್ನಾಗಿ ಮಾಡಿರ್ತಾರೆ ಅದು. ಈ ಕಟ್ಟಿದಾರಲ್ಲ ತಂಗುದಾಣ ಏನು ಅಂತೇಳಿ, ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಹೈವೇ ಅವರು, ಇದು ನಮ್ಮ ಹಳ್ಳಿಯಲ್ಲಿ ಮಾಡ್ತಾರಲ್ಲ ಈ MLA ಗ್ರಾಂಟ್ ಅಥವಾ ಜಿಲ್ಲಾ ಪಂಚಾಯತಿನೋ ಅಥವಾ ತಾಲೂಕ್ ಪಂಚಾಯತಿಯಿಂದ ಗ್ರಾಂಟ್ಗಳು ಬರುತ್ತಲ್ಲ ಅನುದಾನ, ಅದು ಇದಕ್ಕಿಂತ ಚೆನ್ನಾಗಿರುತ್ತೆ. ಹಾಗಾಗಿ ಈ ಬಸ್ ಸ್ಟ್ಯಾಂಡ್ ಏನಾಗಿದೆ ಅಂದ್ರೆ, ನಿಜಲೂ ಈ ಒಂದು ಬಾಗೆಯಲ್ಲಿ ಈ ಒಂದು ಜನಸಂಖ್ಯೆ ಜಾಸ್ತಿ ಇದೆ ಮತ್ತು ಇದು ರಾಷ್ಟ್ರೀಯ ಹೆದ್ದಾರಿಗೆ ರಾಜ್ಯ ಹೆದ್ದಾರಿಯಿಂದ ಕಲ್ಪಿಸುವಂತಹ ಒಂದು ಜನಸಂಪರ್ಕದ ಒಂದು ಊರು ಇದು ಸ್ಥಳ ಬಾಗೆ. ಈ ಒಂದು ಸ್ಥಳಕ್ಕೆ ಈ ಒಂದು ಬಸ್ ಸ್ಟ್ಯಾಂಡ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಹೋಗ್ಲಿ ಅದು ಆಗತ್ತೆ ಅಂತ ಅನ್ಕೊಳ್ಳಿ, ಈಗಿರೋದ್ ಮಾಡಿದಿರ ಅಂತ ಈ ನೀರೊಳಗಡೆ ಒಳಗಡೆ ಎಲ್ಲ ತೋರಿಸ್ನಲ್ಲ ಅದ್ರೊಳಗಡೆ ಬರ್ತಾ ಇದೆ. ಹಾಗಾಗಿ ನಮ್ಮ ಹಾಸನ ಜಿಲ್ಲೆಯ ಕ್ಷೇತ್ರದ ಸಂಸದರೇ, ದಯವಿಟ್ಟು ಇಂಥ ಕಳಪೆ ಕಾಮಗಾರಿಯ ತಂಗುದಾಣಗಳು ನಮ್ಮ ಮಲೆನಾಡಿನ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ಕಾಂಟ್ರಾಕ್ಟ್ಗಳು ಮಾಡಿದ್ದಾರೆ ಬೇಕಾಬಿಟ್ಟಿ ಬೇಕಾಬಿಟ್ಟಿ. ಈ ಮಲೆನಾಡಿನ ಭಾಗದಲ್ಲಿ ಈ ತಂಗುದಾಣವನ್ನು ಸಮರ್ಪಕವಾಗಿ ಮಾಡಿಲ್ಲ ಎಂಬುದಾಗಿ ನಾನು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಸಾಕ್ಷಿನೂ ಸಹ ಕೊಡ್ತಾ ಇದ್ದೀನಿ. ಮತ್ತೆ ನಮ್ ಭಾಗಕ್ಕೆ ಈ ಒಂದು 10-15 ಜನ ಕೂರುವಂತದ್ದು ಅಲ್ವೇ ಅಲ್ಲ. ಬೆಳಿಗ್ಗೆ ಬಂತು ಅಂದ್ರೆ ಶಾಲಾ ಮಕ್ಕಳು 10-15 ಜನ ಮೇಲ್ ಬರ್ತಾರೆ. ಹಾಗಾಗಿ ಸಂಸದರಲ್ಲಿ ಕಲಕಳಿಯುವ ಮನವಿ, ದಯವಿಟ್ಟು ನೀವು ಇತ್ತ ಗಮನ ಹರಿಸಿ ಇಂತ ಒಂದು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ನಿರ್ಮಾಣ ಮಾಡಿರುವಂತ ಈ ಒಂದು ತಂಗುದಾಣವನ್ನ ಒಮ್ಮೆ ವೀಕ್ಷಣೆ ಮಾಡಿ. ಜನಸಾಮಾನ್ಯರ ಕೂಗು, ಜನಸಾಮಾನ್ಯರ ಚಿಂತೆ ನಿಮ್ಗೆ ಖಂಡಿತವಾಗ್ಲೂ ಗೊತ್ತಿದೆ. ಯಾಕೆಂದ್ರೆ ನೀವು ಜನಸಾಮಾನ್ಯ ರೊಟ್ಟಿಗೆ ಬೆರ್ತಂತ ವ್ಯಕ್ತಿ ಸಂಸದರು ಎಂಬುದಾಗಿ ನಾನು ಬಲ್ಲೆ. ನಿಮಗೆ ಎಲ್ಲ ಗೊತ್ತಿದೆ ಅಂದ್ರೆ ನಿಮ್ಗೆ ಹೇಳ್ಕೊಡುವಂತ ವಿಚಾರ ಇಲ್ವೇ ಇಲ್ಲ. ಹಾಗಾಗಿ ಸ್ಥಳಕ್ಕೆ ಬಂದ್ಬಿಟ್ರೆ ಇದು ನಿಜವಾಗ್ಲೂ ಬಸ್ ಸ್ಟ್ಯಾಂಡ್ ಇದು ಸೂಕ್ತನೋ ಅಲ್ವಾ, ಈ ಜನರಿಗೆ ಬೇಕೋ ಬೇಡೋ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ನಿಮ್ಮನ್ನ ನಾನು ನೋಡಿದ್ದೀನಿ, ಜನಸಾಮಾನ್ಯರಲ್ಲಿ ನೀವು ಒಬ್ಬರಾಗಿದ್ದೀರಾ, ಬಹಳ ಅರ್ಥ ಮಾಡ್ಕೊಳ್ತೀರಾ, ನಿಮ್ಗೂ ಎಲ್ಲ ಗೊತ್ತಿದೆ, ಕಷ್ಟ ಸುಖಗಳು ನೀವು ಅನುಭವಿಸಿದೀರಾ ಅಂದ್ರೆ ಬಂದಂತವ್ರನ್ನೆಲ್ಲ ನೀವು ನೋಡಿ ಅದನ್ನ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ ಇರೋದು. ಹಾಗಾಗಿ ದಯವಿಟ್ಟು ಸಂಸದರೇ, ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಹಾಸನ ಜಿಲ್ಲೆಯ ಸಂಸದರಿಗೆ, ನಿರ್ಮಾಣ ಮಾಡಿರುವಂತಹ ಬಸ್ ಸ್ಟ್ಯಾಂಡ್ಗಳ ಸಹ ಸೂಕ್ತವಾಗಿಲ್ಲ ನಮ್ಮ ಮಲೆನಾಡಿನ ಭಾಗದ ಜನರಿಗೆ. ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ನಿರ್ಮಾಣ ಮಾಡಿರೋದು, ಅದರಲ್ಲೂ ನಮ್ಮ ಬಾಗೆ, ಇದು ರಾಜ್ಯ ಹೆದ್ದಾರಿಗೂ ರಸ್ತೆಗೂ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೂ ಸಂಪರ್ಕಿಸುವಂತ ಸ್ಥಳ ನಮ್ದು ಬಾಗೆ. ಬಸ್ ಸ್ಟ್ಯಾಂಡ್ ಎರಡ್ ಕಡೆ ಮಾಡಿದ್ದಾರೆ, ಅದು ತುಂಬಾ ಚಿಕ್ಕದಾಗಿದೆ, ಜನ ಸಾಮಾನ್ಯರಿಗೂ ಸಾಕಾಗೋದಿಲ್ಲ, ಬೆಳಿಗ್ಗೆ ಶಾಲೆ ಮಕ್ಕಳು ಇರ್ತಾರೆ. ಅದ್ರ ಜೊತೆಗೆ ಮಳೆ ಬಂದ್ರೆ ಈ ಬಸ್ ಸ್ಟ್ಯಾಂಡ್ ಮಾಡಿರೋದೆ ವ್ಯರ್ಥ. ಹಾಗಾಗಿ ಕೂಲಂಕುಷವಾಗಿ ಇದನ್ನ ತಿಳಿದು ನೀವೇ ಬಂದು ಪರಿಶೀಲನೆ ಮಾಡಿ, ಖುದ್ದಾಗಿ ಪರಿಶೀಲನೆ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ಸಂಸದರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಮುಟ್ಟುತ್ತೆ ಎಂಬುದಾಗಿ ನಾನು ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.